ದರ್ಶನ್ನು ಯಾವ ದೊಡ್ಡ ವ್ಯಕ್ತಿ ಅಂತ ಅವ್ರನ್ನ ರಿಲೀಸ್ ಮಾಡಬೇಕು, ಅವ್ರ ದೇಶಕ್ಕೆ ಏನು ಮಾಡಿದ್ದಾರೆ, ಯಾರು ಗಾಂಧೀಜಿನೋ ನೇತಾಜಿ ಸುಭಾಷ್ ಚಂದ್ರ ಬೋಸೋ ಯಾರೋ ಒಳ್ಳೆಯವರಾಗಿದ್ದರೆ ಅವ್ರ ಬಗ್ಗೆ ಮಾಡ್ಬೋದು. ಇವ್ರು ಏನು ಮಾಡಿದ್ದಾರೆ ಜನಕ್ಕೆ ಒಳ್ಳೇದನ್ನ, ಕ್ಯಾಮ್ರಾ ಮೇಲೆ ಹಾಕಿದ್ದಾರೆ ಹೊರತು ಅವ್ನಿರೋ ರೂಮ್ಗೆ ಹಾಕಿಲ್ಲ. ದುಡ್ಡಿರೋದಕ್ಕೆ ಯಾರೋ ಪರಪ್ನಗ್ನರದಲ್ಲಿ ಅವ್ರಿಗೆ ಎಲ್ಲ ಫೆಸಿಲಿಟಿ ಕೊಟ್ಟರು, ಇಲ್ಲೇನು ಕೊಟ್ಟರು ಇವ್ರಿಗೆ, ಬಡವ್ರಿಗಾದ್ರೆ ಕೊಡ್ತಾರಾ? A2 ಆರೋಪಿ ಆಗಿದ್ದಂಥ ದರ್ಶನ್ ಇವತ್ತು A1 ಆರೋಪಿ ಆಗುವಂಥ ಸಾಧ್ಯತೆ ಇದೆ, ಏನನ್ಸುತ್ತೆ ಸರ್ ಅದ್ರ ಬಗ್ಗೆ? ದರ್ಶನ್ ಯಾವ ದೊಡ್ಡ ವ್ಯಕ್ತಿ ಅಂತ ಅವ್ರನ್ನ ರಿಲೀಸ್ ಮಾಡಬೇಕು, ಅವ್ರ ದೇಶಕ್ಕೆ ಏನು ಮಾಡಿದ್ದಾರೆ, ಯಾರೋ ಗಾಂಧೀಜಿನೋ ನೇತಾಜಿ ಸುಭಾಷ್ ಚಂದ್ರ ಬೋಸೋ ಯಾರೋ ಒಳ್ಳೆಯವರಾಗಿದ್ದರೆ ಅವ್ರ ಬಗ್ಗೆ ಮಾಡ್ಬೋದು. ಇವ್ರು ಏನು ಮಾಡಿದ್ದಾರೆ ಜನಕ್ಕೆ ಒಳ್ಳೇದನ್ನ, ದರ್ಶನ್ ಏನು ತೆರೆ ಮೇಲೆ ನಡೀತಾ ಇರೋ ಅಷ್ಟೇ ಹೊರತು ಅವ್ರೇನು ಜನಕ್ಕೆ ಒಳ್ಳೇದು ಮಾಡಿಲ್ಲ. ಅವ್ರಿಗೆ ಚಾರ್ಜ್ ಶೀಟ್ ಹಾಕೋದು ಒಳ್ಳೇದು, ಅವ್ರನ್ನ ಒಳಗೆ ಇರಿಸೋದು ಒಳ್ಳೇದು ಅನಿಸುತ್ತೆ, ಬಿಡೋದು ವೇಸ್ಟು. ಏನೋ ಒಂದು ಜೀವಕ್ಕೆ ಬೆಲೆ ಇಲ್ವಾ ಅವ್ರು ಆ ಥರ ಮಾಡೋದು? ಅರ್ಥ ಇಲ್ಲ ಅವ್ರನ್ನ ಅವಳು ಹೊರಗಡೆ ಬಿಡೋದು. ಈಗ ಅವರಿಂದ ಇನ್ನೊಬ್ಬರು ಬೇರೆಯವ್ರು ಬರ್ತಾರೆ, ಅಲ್ಲಿ ಕಾನೂನಿಗೆ ಏನು ಬೆಲೆ ಬರುತ್ತೆ? ಕಾನೂನು ಎಲ್ಲರಿಗೂ ಒಂದೇ, ಅವ್ರ ಒಳಗೆ ಇರಬೇಕು. ಇನ್ನೊಂದು 6 ವರ್ಷ 5 ವರ್ಷ 6 ವರ್ಷ ಒಳಗೆ ಇರಬೇಕು ಅವರು, ಅವಾಗ ಬುದ್ಧಿ ಕಲಿತಾರೆ ಅವರು. ಈ ಥರ ಸಣ್ಣ ಪುಟ್ಟವ್ರಿಗೆಲ್ಲ ಹೊಡೆಯೋದು ಬಡಿಯೋದು ಮಾಡೋದು ತೊಂದರೆ, ಅದು ಅವ್ರನ್ನೊಳಗೆ ಇರಿಸ್ಬೇಕು ನಮ್ಮ ಲೆಕ್ಕಾಚಾರ. ದರ್ಶನ್ ಅವರ ಈಗಿನ ಪರಿಸ್ಥಿತಿ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ದರ್ಶನ್ ಪರಿಸ್ಥಿತಿ ಏನಿಲ್ಲ, ಅವ್ರ ಹತ್ರ ದುಡ್ಡಿದೆ, ಚೆನ್ನಾಗಿದ್ದಾರೆ ಒಳಗಡೆ. ಬಳ್ಳಾರಿ ಜೈಲು ಒಳಗಡೆ ನಾವು ಹೋಗಿದ್ದೀವ, ನೀವು ಹೋಗಿದ್ದೀರಿ, ಯಾರು ಹೋಗಿದ್ದಾರೆ ಗೊತ್ತಿಲ್ಲ. ಒಳಗೆ ಏನು ನಡೀತದೆ ಅಂತ ಯಾರಿಗೂ ಗೊತ್ತು? ಕ್ಯಾಮ್ರಾ ಮೇಲೆ ಹಾಕಿದ್ದಾರೆ ಹೊರತು ಅವ್ನಿರೋ ರೂಮ್ಗೆ ಹಾಕಿಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತು? ಅವ್ರು ಒಳಗಿರೋದೆ ಒಳ್ಳೇದಪ್ಪ ನಮ್ಮ ಪ್ರಕಾರ. ಅವರಿಂದ ಏನು ಜನಕ್ಕೆ ಲಾಭ ಇಲ್ಲ, ದುಡ್ಡಿದೆ ಅಂತೇಳಿ ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಇದು ಕಾನೂನಿಗೆ ಆಪೋಸಿಟ್, ಇದು ತಪ್ಪಿದು. ಅವ್ರೊಳಗೆ ಇದ್ದರೆ ಬೆಸ್ಟು. ಪರಪ್ಪನ ಅಗ್ರಹಾರದಲ್ಲಿ ಇದ್ದಂಥ ದರ್ಶನ್ ಈಗ ಬಳ್ಳಾರಿಗೆ ಶಿಫ್ಟ್ ಆಗಿದ್ದಾರೆ, ಅದ್ರ ಬಗ್ಗೆ ಹೇಳೋದಾದ್ರೆ ಏನು? ಪರಪ್ಪನ ಅಗ್ರಹಾರದಲ್ಲಿ ದುಡ್ಡಿತ್ತು, ಚೆನ್ನಾಗಿ ದುನಿಯಾ ನಡೆಸ್ತಾ ಇದ್ರು, ಈಗ ಅದನ್ನು ಮುಚ್ಚೋದಕ್ಕೆ ಅಲ್ಲಿ ಕರ್ಕೊಂಡೋಗಿರ್ತಾರೆ. ಅಲ್ಲೂ ದುಡ್ಡಿದೆ, ಅಲ್ಲೂ ನಡೆಸ್ತಾ ಇದ್ದಾರೆ ಅಷ್ಟೇ, ಇನ್ನೇನು ಜೈಲು ಎಲ್ಲ ಒಂದೇ. ದುಡ್ಡಿದ್ರೆ ಅಲ್ಲೂ ಚೆನ್ನಾಗಿ ನಡೆಯುತ್ತೆ. ಒಳ್ಳೇದೇನು ಮಾಡ್ತಾಯಿದ್ರು ಅಲ್ಲಿ ಅಧಿಕಾರಿಗಳು, ಅವ್ರವ್ರ ಜಾಬ್ ಅವ್ರು ಕರೆಕ್ಟಾಗಿ ಮಾಡಿದ್ರೆ ಇಷ್ಟೆಲ್ಲ ಆಗೋದೇ ಇಲ್ಲ. ಡಿಪಾರ್ಟ್ಮೆಂಟು ಕರೆಕ್ಟಾಗಿದ್ದರೆ ಇದೆಲ್ಲ ಆಗೋದೇ ಇಲ್ಲ. ಎಲ್ಲರಿಗೂ ಕರೆಕ್ಟಾಗಿ ಶಿಕ್ಷೆ ಕೊಟ್ಟರೆ ಎಲ್ಲ ಸಮನಾಗಿರುತ್ತೆ. ಬಡವ್ರಿಗೆಲ್ಲ ಹಿಂಸೆ ಕೊಡ್ತಾರೆ, ದೊಡ್ಡವ್ರಿಗೆಲ್ಲ ಏನೂ ಮಾಡಲ್ಲ. ದುಡ್ಡಿರೋದಕ್ಕೆ ಯಾರೋ ಪರಪ್ನಗ್ನರದಲ್ಲಿ ಅವ್ರಿಗೆ ಎಲ್ಲ ಫೆಸಿಲಿಟಿ ಕೊಟ್ಟರು, ಇಲ್ಲೇನು ಕೊಟ್ಟರು ಇವ್ರಿಗೆ? ಬಡವ್ರಿಗಾದರೆ ಕೊಡ್ತಾರಾ? ಇಮಿಡಿಯೇಟ್ ತಗೊಂಡೋಗಿ ವೈಟ್ ಡ್ರೆಸ್ ಹಾಕಿ ಒಳಗಡೆ ಕೂರಿಸ್ತಾರೆ. ಅದೇ ಇವರಿರೋದಕ್ಕೆ, ದುಡ್ಡಿರೋದಕ್ಕೆ ಅವ್ರನ್ನ ಸಿವಿಲ್ ಡ್ರೆಸ್ಸಲ್ಲೇ ಕೂರಿಸ್ಕೊಂಡವ್ರು ಇನ್ನೂ 3-4 ತಿಂಗಳಾದರೆ ಏನಕ್ಕೆ ಈ ಥರ ಮಾಡಬೇಕು? ಕಾನೂನಿಗೆ ಬೆಲೆ ಎಲ್ಲಿ ಬರುತ್ತೆ ಮತ್ತೆ? ನಿಮ್ಮ ಲೆಕ್ಕಾಚಾರ ಏನಂತೀರಾ? ಅಂದ್ರೆ ದುಡ್ಡಿದ್ದವರಿಗೆ ಒಂದು ಕಾನೂನು, ಇಲ್ಲದೆ ಇದ್ದವರಿಗೆ ಒಂದು ಕಾನೂನು. ಹೌದು ಹೌದು ಹೌದು. ದುಡ್ಡಿರೋದಕ್ಕೆ ಈಗ ಅವರು ಪರಪ್ನಗ್ರಹದಲ್ಲಿ ಅದೆಲ್ಲ ಫೋಟೋ ಈಗ ವಿಡಿಯೋ ತೋರಿಸ್ತಾ ಇದಾರಲ್ಲ ಟಿವಿಲೆಲ್ಲ, ಇದು ನಿಜ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ನೈಜತೆ ವಿಚಾರ ಯಾರಿಗೂ ಗೊತ್ತಿದೆ? ಕರೆಕ್ಟ್ ವಿಚಾರ ಯಾರಿಗೂ ಗೊತ್ತಿಲ್ಲ. ನೀವು ಇಲ್ಲಿ ರೋಡಲ್ಲಿ ನ್ಯೂಸಲ್ಲಿ ತೋರಿಸ್ತಾ ಇದ್ದೀರಿ ಹೊರತು ಕರೆಕ್ಟಾಗಿ ಹೋಗಿ ಅವ್ನಿರೋ ಜಾಗ ಯಾರಿಗೂ ಗೊತ್ತಿದೆ? ಈಗ ಅವನು ಪರಪ್ನಗ್ರಹದಿಂದ ಬಳ್ಳಾರಿಗೆ ಹೋಗಿದ್ದಾನೆ ಅಂತ ಹೇಳ್ತಾ ಇದಾರಲ್ಲ, ಬಳ್ಳಾರಿಗೆ ಹೋಗ್ತಾ ಇರೋ ತೋರಿಸಿದ್ದಾರೆ ಹೊರತು ಬಳ್ಳಾರಿ ಜೈಲೊಳಗಡೆ ಏನು ಮಾಡ್ತಾವನೆ ಅಂತ ಯಾರಿಗೂ ಗೊತ್ತಿಲ್ಲ. ನೋಡಿದ್ದೀರಿ ಯಾರಾದರೂ ನೀವು? ಯಾರಿಗೂ ಗೊತ್ತಿಲ್ಲ. ಇದು ಇದೆಲ್ಲ ದುಡ್ಡೊಂದು ತೆರೆಮರೆ ರಾಜಕೀಯ, ಇನ್ನೊಂದು ಇನ್ನೊಂದು ನಡೀತಾ ಇದೆ ಇಲ್ಲಿ. ಬಡವ್ರಿಗೆ ಒಂದು ನ್ಯಾಯ, ಗೌರ್ಮೆಂಟಲ್ಲಿ ದೊಡ್ಡವ್ರಿಗೊಂದು ನ್ಯಾಯ, ಅಷ್ಟೇ ಇದು ಲೆಕ್ಕಾಚಾರ. ಈ ಥರ ಇದೆ, ಅವ್ರೊಳಗೆ ಇದ್ದರೆ ಒಳ್ಳೆಯದು. ಇವತ್ತು A2 ಆರೋಪಿ ಆಗಿದ್ದಂಥ ನಟ ದರ್ಶನ್ A1 ಆರೋಪಿ ಆಗುವಂಥ ಸಾಧ್ಯತೆ ಇದೆ, ಅದ್ರ ಬಗ್ಗೆ ನಮ್ಮ ಆ ಥರ ಮಾಡಲ್ಲ ಅವರು. ಯಾರು ಬೇಕು ಅಂತ ಮುಂದೆ ಬರ್ತಾರೆ ಅಂದ್ಬಿಟ್ಟು ಆ ಥರ ಮಾಡ್ತಾ ಇದ್ದಾರೆ. ಸರಿ, ನಾ ಯಾರು ಬೇರೆಯವರೆಲ್ಲ ಕೊಲೆ ಮಾಡಿದಾರಲ್ಲ, ಅವರೆಲ್ಲ ಮನುಷ್ಯರಲ್ವಾ? ಇವ್ರು ಅಬ್ರೇನೇ ಅದೇ ಥರ ಕೊಲೆ ಮಾಡಿರೋದು. ಹೇಳಿ, ಬೇರೆಯವರೆಲ್ಲ ಮಾಡಿದಾರಲ್ಲ ಕೊಲೆ, ಇವ್ರು ಅಬ್ರೇನೇ ಮಾಡಿರೋದು ದರ್ಶನ್ ಅವರು, ಬೇರೆ ಮಾಡಿದಾರಲ್ಲ. ಹಾಂ, ಮುಂದೆ ಬರ್ತಾರೆ ಅಂತ, ಮುಂದೆ ಬೆಳೀತಾನೆ ಅಂದ್ಬಿಟ್ಟು ಆ ಥರ ಮಾಡ್ತಾಯಿದ್ದಾರೆ. ದರ್ಶನ್ ಅವ್ರು ಬೆಳೀತಾರೆ ಅಂದ್ಬಿಟ್ಟು ಆ ಥರ ಮಾಡ್ತಾಯಿದ್ದಾರೆ. ಏನು ಹೇಳಿದೆ ಮೇಡಮ್, ಏನು ಹೇಳೋಕ್ಕಾಗಲ್ಲ. ಬರ್ತಾರೆ ಒಟ್ಟಿನಲ್ಲಿ, ಬೇಗ ಬರ್ತಾರೆ. ಹಾಂ, ಡಿ ಬಸ್ ಬಂದು ಬರ್ತಾರೆ. ನಾವು ಅವ್ರ ಅಭಿಮಾನಿ, ಅಂಬರೀಷ್ ಅಭಿಮಾನಿ ಅಂದಲ್ಲ, ನಾವು ದರ್ಶನ್ ಅಭಿಮಾನಿ, ಬಿಡೋಕ್ಕಾಗಲ್ಲ ನಾವು. ಅಷ್ಟೇ ಮೇಡಮ್ ಮಾತಾಡೋದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.